ಆರ್ಎಸ್ಎಸ್ ಚಿರತೆ ಫೈಟ್ ಜೊತೆಗೆ ಮೊಸಳೆ ಮೇಲೆ ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಗುಡ್ಡದ ಮಣ್ಣು ಕುಸಿಯುತ್ತಿರುವಂತ ಹಿನ್ನೆಲೆಯಲ್ಲಿ ಇಂದೂ ಕೂಡ ಚಾರ್ಮಡಿ ಘಾಟ್ ಬಂದ್ ಆಗಿದೆ. ಚಾರ್ಮಡಿ ಘಾಟ್ ರಸ್ತೆಯ 4-5 ಕಡೆ ಗುಡ್ಡ ಕುಸಿದಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದ್ದಾರೆ. ಹೀಗಾಗಿ ಚಾರ್ಮಡಿ ಘಾಟ್ ಮಾರ್ಗದ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧರ್ಮಸ್ಥಳ ಸಂಪರ್ಕ ಕಡಿತಗೊಂಡಿದೆ. ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಭೂಕುಸಿತ ರಸ್ತೆ ಕುಸಿತ ಆಗ್ತಲೇ ಇದೆ. ಇನ್ನು ಮಹಾಮಳೆಯಿಂದ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜೇಗು ಗ್ರಾಮದಲ್ಲಿ ರಸ್ತೆ ಕುಸಿತವಾಗಿದೆ. ಮಲೆನಾಡಿನಲ್ಲಿ ಎಡಬಿಡದೆ ಸುರಿತಿರುವಂತಹ ಮಳೆಯಿಂದ ರಸ್ತೆ ಕುಸಿತವಾಗಿದ್ದು ರಸ್ತೆ ಕುಸಿತದಿಂದ ಜೇಗು ಗ್ರಾಮದಿಂದ ತ್ರಿಪುರ ದೇವರಮನೆ ಸೇರಿದಂತೆ 16 ಹಳ್ಳಿಗಳಿಗೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ರಸ್ತೆ ಸಂಪರ್ಕ ಇಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಸ್ಥಳದಿಂದ ನಮ್ಮ ಚಿಕ್ಕಮಗಳೂರಿನ ರಿಪೋರ್ಟರ್ ವೀರೇಶ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಮಲೆನಾಡಿನ ಮಹಾಮಳೆಗೆ ಜನರು ತತ್ತರಿಸಿ ಹೋಗಿರುವಂಥದ್ದು, ಏನು ಚಾರ್ಮಡಿ ಘಾಟ್ ಕೂಡ ಈಗಾಗಲೇ ಬಂದಾಗಿರುವಂಥದ್ದು, ಏನು ಸಂಪರ್ಕ ಸಂಪೂರ್ಣವಾಗಿ ನಿಲ್ಲಿಸಿರುವಂಥದ್ದು. ಈಗ ನಾವು ಚಾರ್ಮಡಿ ಘಾಟ್ನಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಕಡೆ ಗುಡ್ಡ ಕುಸಿತ ಆಗಿದೆ, 5-6 ಕಡೆ ಇಲ್ಲಿ ಗುಡ್ಡ ಕುಸಿತ ಆಗಿದೆ. ಆ ಹಿನ್ನೆಲೆಯಲ್ಲಿ ಮಂಗಳೂರು ಧರ್ಮಸ್ಥಳ ತೆರಳುವ ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯಾಕಂದರೆ ಕಳೆದ 2 ದಿನದಿಂದನೂ ಕೂಡ ತೆರವುಗೊಳಿಸ್ತಾನೇ ಇದ್ರೂ ಕೂಡ ಇನ್ನೂ ಕೂಡ ತೆರವುಗೊಳಿಸೋ ಕಾರ್ಯ ಮುಗ್ದಿಲ್ಲ. ಈಗ ನೋಡ್ತಾ ಇರ್ಬೋದು JCP, ಈ ಥರ JCP ಕೂಡ ಮಣ್ಣನ್ನು ತೆಗೆದು ಪಕ್ಕಕ್ಕೆ ಹಾಕ್ತಾರುವಂಥದ್ದು. ಏನು ಸಂಪೂರ್ಣ ಒಂದು 50-60 ಅಡಿ ಮೇಲಿಂದ ಗುಡ್ಡಗಳು ಕುಸಿತಾನೆ ಇದ್ದಾವೆ. ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ರಸ್ತೆಗೆ ಮಣ್ಣು ಬರುವಂಥದ್ದು, ಈಗಾಗಲೇ ಮಣ್ಣನ್ನು ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ. ಏನು ಚಿಕ್ಕಮಗಳೂರು ಮತ್ತು ಮಂಗಳೂರು ಇಬ್ಬರು ಕೂಡ ಜಂಟಿ ಕಾರ್ಯಾಚರಣೆಯಲ್ಲಿ ಚಾರ್ಮಡಿ ಘಾಟ್ನಲ್ಲಿ ತೆರವುಗೊಳಿಸ್ತಿರುವಂಥದ್ದು ಸುಮಾರು 50 ಅಡಿಯಿಂದ ಮೇಲಿಂದ ಗುಡ್ಡ ಕುಸಿತ ಇದೆ. ಇದೇ ರೀತಿ 4-5 ಕಡೆಯಲ್ಲಿ ಚಾರ್ಮಡಿ ಘಾಟ್ನಲ್ಲಿ ಕುಸಿತ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮಂಗಳೂರು ಧರ್ಮಸ್ಥಳಕ್ಕೆ ಸಂಪೂರ್ಣವಾಗಿ ಸಂಪರ್ಕ ಬಂದ್ ಮಾಡಿರುವಂಥದ್ದು, ಯಾವುದೇ ಅನಾಹುತಗಳು ಆಗಬಾರದು. ಮೊನ್ನೆ ರಾತ್ರಿ ಕೂಡ ಮರ ಬಿದ್ದು ಮತ್ತೆ ಏನು ಸಂಪರ್ಕ ಟ್ರಾಫಿಕ್ ಜಾಮ್ ಆಗಿತ್ತು. ಸಾಕಷ್ಟು ಕಿಲೋಮೀಟರ್ ಗಟ್ಟಲೆ ಪ್ರಯಾಣಿಕರು ನಿಂತು ನಂತರ ತೆರವುಗೊಳಿಸಿದ ಮೇಲೆ ಅವರು ಪ್ರಯಾಣ ಬೆಳೆಸಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಅನಾಹುತಗಳು ಆಗಬಾರದು ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಮತ್ತು ನಾಳೆ ಏನು ಈಗಾಗಲೇ ಬಂದ್ ಮಾಡಿರುವಂಥದ್ದು, ನಿನ್ನೆಯಿಂದನೂ ಕೂಡ ಬಂದ್ ಮಾಡಿರುವಂಥದ್ದು, ಇನ್ನು ತೆರವುಗೊಳಿಸ್ತಾನೆ ಇದ್ದಾರೆ. ಗುಡ್ಡ ಕುಸಿತಗಳು ನಡೀತಾನೆ ಇದೆ. ಇದೇ ರೀತಿ ಗುಡ್ಡ ಕುಸಿತ ಆದರೂ ಕೂಡ ನಾಳೆನೂ ಕೂಡ ಬಂದಾಗುವ ಸಾಧ್ಯತೆ ಇದೆ. ಈಗಾಗಲೇ ಚಾರ್ಮಡಿ ಘಾಟ್ನಲ್ಲಿ ಏನು ತೆರವು ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಿರುವಂಥದ್ದು, ಈ JCPಗಳಲ್ಲಿ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯ ಕೂಡ ಮುಂದುವರೆದಿದೆ. ಚಾರ್ಮಡಿ ಘಾಟ್ ಇದೇ ರೀತಿ ಕುಸಿತ ಆಗ್ತಾ ಇದ್ರೆ ನಾಳೆ ಕೂಡ ಬಂದಾಗುವ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ವೀರೇಶ್ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಇನ್ನು ಉತ್ತರ ಕರ್ನಾಟಕದಲ್ಲಿ ಭೀಕರ ಪ್ರವಾಹಕ್ಕೆ ನಟರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಸುದೀಪ್ ಪೈಲ್ವಾನ್ ಚಿತ್ರತಂಡ ಧ್ವನಿ ಸುರುಳಿ ಬಿಡುಗಡೆಯನ್ನು ಮುಂದೂಡಿದ್ದೇವೆ, ಈ ಟೈಮ್ನಲ್ಲಿ ಯಾವುದೇ ಸಂತಸ ಬೇಡ ಅಂತ ಫ್ಯಾನ್ಸ್ಗೆ ಮನವಿಯನ್ನು ಮಾಡಿದರು. ಇತ್ತ ಶಿವರಾಜ್ಕುಮಾರ್ ಕೂಡ ಸಂತ್ರಸ್ತರ ಸಂಕಷ್ಟಕ್ಕೆ ನಾವಿದ್ದೇವೆ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಇತ್ತ ಶ್ರೀಮುರಳಿ ಭರಾಟೆ ಆಡಿಯೋ ಹಕ್ಕಿನಲ್ಲಿ ಬರುವಂಥ ಲಾಭವನ್ನು ಸಂತ್ರಸ್ತರಿಗೆ ನೀಡೋದಾಗಿ ಹೇಳಿದರು. ಅದೆಲ್ಲ ನನ್ನ ಸ್ನೇಹಿತರ ಹತ್ರ ಫಸ್ಟ್ ನನಗೆ ಕ್ಷಮೆ ಕೇಳ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಿ ಆಡಿಯೋ ಫಂಕ್ಷನ್ ನಾನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ, ಬಿಕಾಸ್ ಖಂಡಿತವಾಗ್ಲೂ ನನಗೆ ಮನಸ್ಸು ಒಪ್ತಾ ಲೈಕ್ ಮಾಡೋದಕ್ಕೆ. ಆ್ಯಂಡ್ ಎಲ್ಲರೂ ಒಪ್ಪು ಮಾತಾಡಿದಾಗ ಐ ಥಿಂಕ್ ಎಲ್ಲ ಹುಡುಗರಿಗೆ ಅಲ್ಲಿ ಕಳಿಸಿದ್ದೀವಿ. ಪ್ಲಸ್ ಏನು ನಾರ್ತ್ ಕರ್ನಾಟಕದಲ್ಲಿ ಇವಾಗ ನಡೀತಾ ಇದೆ, ಬೇಸಿಕ್ಲಿ ಐ ಥಿಂಕ್ ಎವ್ರಿಬಡಿ ಶುಡ್, ನನ್ನ ಕಡೆಯಿಂದ ಎಲ್ಲರೂ ಅಲ್ಲಿ ಹಾಕಿದ್ದೀವಿ. ಆ್ಯಂಡ್ ಅಲ್ಲಿವತ್ತು ನಮ್ಮ ಸಪೋರ್ಟ್ ಬೇಕಾಗಿರೋದ್ರಿಂದ ಈ ಎನರ್ಜಿ ನಾವು ಇವೆಂಟ್ ಮಾಡೋದ್ರಲ್ಲಿ ಹಾಕಬೇಕಾಗಿರೋ ಎನರ್ಜಿನ ಅಲ್ಲಿಗೆ ಹಾಕಿ ಅಂತ ಹೇಳ್ತಾ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ, ಕ್ಯಾನ್ಸಲ್ ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆಯಿಂದ ಸಾಕಷ್ಟು ಹಳ್ಳಿಗಳು ಸಾಕಷ್ಟು ಜನ ತುಂಬ ತಾಪತ್ರಯ ಸಿಕ್ಕಾಕೊಂಡಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ ಅಂತ ನಮಗೆ ಕೇಳಿ ತುಂಬ ನೋವಾಗ್ತಿದೆ. ಆದಷ್ಟು ಬೇಗ ಪ್ರವಾಹ ಹೋಗಲಿ. ನಾ ಮಾತ್ರ ಅಲ್ಲ, ಎಲ್ಲರೂ ಇಂಡಸ್ಟ್ರಿಯಿಂದ ಎಲ್ಲರೂ ಇದಕ್ಕೆ ನಾವು ಕೈ ಜೋಡಿಸ್ಬೇಕು. ಯಾಕಂದರೆ ನಮ್ಮ ಊರು ಕರ್ನಾಟಕ, ಇವತ್ತು ನಾವೇನಾದ್ರು ನಾವು ಇಷ್ಟೊಂದು ಸ್ಟಾರ್ಟಪ್ ಮಾಡ್ತಾ ಅನುಭವಿಸ್ತಾ ಇದ್ದೀವಿ ಅಂದರೆ ಅದೆಲ್ಲ ಬಿಕಾಸ್ ಆಫ್ ನಿಮ್ಮ ಒಂದು ಅಭಿಮಾನಿ ದೇವರುಗಳಿಗೆ. ದೇವ್ರಿಗೆ ಕಷ್ಟ ಬಂದ್ಬಿಟ್ರೆ ನಾವು ಸುಮ್ಮನೆ ಇರೋಕ್ಕಾಗುತ್ತೆ. ಖಂಡಿತ ದೇವ್ರಿಗೋಸ್ಕರ ಈ ದೇವರುಗಳು ಇರ್ತೀವಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಉತ್ತರ ಕರ್ನಾಟಕದಲ್ಲಿ ಆಗಿದ್ದ ಫ್ಲಡ್ಡು ನಮಗೆಲ್ಲ ಬಹಳ ಬೇಜಾರಾಗಿದೆ, ಬಹಳ ದುಃಖ ಆಗಿದೆ. ಇದರಿಂದ ಭರಾಟೆ ಸಾಂಗ್ ಏನು ರಿಲೀಸ್ ಆಗ್ತಾ ಇದೆಯೋ ಇದೇ 9th of August, ಅದರಿಂದ ಬರೋ ಅಷ್ಟು ಲಾಭಗಳನ್ನು ನಾವು ಈ ಒಂದು ವಿಚಾರದಲ್ಲಿ ಯಾರ್ಯಾರಿಗೆ ಇದರ ಸಹಾಯ ಬೇಕು ಅದರಲ್ಲಿ ಯಾವ ಥರ ಯಾವ ರೀತಿಯಲ್ಲಿ ಸಹಾಯ ಬೇಕು ಆ ರೀತಿಯಲ್ಲಿ ನಮ್ಮ ತಂಡದವರು ನಾವು ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ನೆರೆ ಸಂತ್ರಸ್ತರಿಗೆ ನೆರವಾಗುವುದಕ್ಕೆ ಇನ್ಫೋಸಿಸ್ ಮುಂದಾಗಿದ್ದು ಸಿಎಂ ಫ್ಲಡ್ ರಿಲೀಫ್ ಫಂಡ್ಗೆ 10 ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಡ್ತಾ ಇದೆ. ಜೊತೆಗೆ ಅಗತ್ಯ ವಸ್ತುಗಳನ್ನು ತಲುಪಿಸುವುದಕ್ಕೆ ಡಾಕ್ಟರ್ ಸುಧಾಮೂರ್ತಿ ಸ್ವತಃ ತಾವೇ ಖುದ್ದಾಗಿ ಪ್ಯಾಕಿಂಗ್ ಮಾಡ್ತಿರುವಂತಹ ವಿಡಿಯೋ ಸಖತ್ತಾಗಿ ವೈರಲ್ ಆಗಿದೆ.
ಸುಧಾಮೂರ್ತಿ ಅವರು ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಒಂದ್ ಕಡೆ 10 ಕೋಟಿ ರೂಪಾಯಿಯಷ್ಟು ಸಿಎಂ ರಿಲೀಫ್ ಫಂಡ್ಗೆ ಅವರು ಹಾಕಿದ್ರೆ, ಇನ್ನೊಂದ್ ಕಡೆ ಏನೆಲ್ಲ ಬೇಕು ನೆರವಾಗುವಂತಹ ವಸ್ತುಗಳನ್ನ ಅವರು ಮಾಡ್ತಾ ಇರುವಂತದ್ದು, ಅವರೇ ತುಂಬ್ತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಈ ಒಂದು ದೃಶ್ಯಾವಳಿಗಳು, ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗಿದೆ. ಯಾಕೆಂದ್ರೆ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ದುಡ್ಡಿರುವಂತವರು ಈಗಲಾದರೂ ಸಹಾಯಕ್ಕೆ ಬನ್ನಿ ಅಂತ ಸಾಕಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋವನ್ನ ಶೇರ್ ಮಾಡುವ ಮುಖಾಂತರ ಸುಧಾಮೂರ್ತಿ ಅವರನ್ನ ಬೆಂಬಲಿಸುವುದರ ಜೊತೆಗೆ ತುಂಬಾ ಶ್ರೀಮಂತರಿಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಮತ್ತಷ್ಟು